ಚಿಕ್ಕೋಡಿ ಪಟ್ಟಣದ ಬೆಲ್ಲದ ಮೈದಾನದಲ್ಲಿ ಬಂದರ ನೋಡ ಬಂಗಾರಿ ಹಾಸ್ಯಭರಿತ ನಾಟಕ ಸಮಾರಂಭವನ್ನು ಶ್ರೀ ಸಂಪಾದನ ಸ್ವಾಮೀಜಿ ಉದ್ಘಾಟಿಸಿದರು. ಅಳಿವಿನ ಅಂಚಿನಲ್ಲಿರುವ ವೃತ್ತಿ ರಂಗಭೂಮಿ ಹಾಗೂ ಅದನ್ನೇ ನಂಬಿಕೊಂಡಿರುವ ಕಲಾವಿದರ ಉಳಿವಿಗೆ ಸಾರ್ವಜನಿಕರು ನಾಟಕಗಳನ್ನು ನೋಡಿ ಪ್ರೋತ್ಸಾಹಿಸಬೇಕು ಎಂದು ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಬೆಲ್ಲತ್ ಮೈದಾನದಲ್ಲಿ ಭಾನುವಾರ ಗದಗ್ ತಾಲೂಕಿನ ಕಲ್ಲೂರು ಮಲ್ಲಿಕಾರ್ಜುನ್ ನಾಟ್ಯ ಸಂಘದಿಂದ ಪ್ರದರ್ಶನಗೊಂಡ ಬಂದರ ನೋಡ ಬಂಗಾರಿ ಹಾಸ್ಯಭರಿತ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು. ನಾಟಕ ಬರೆದ ಶಿವಲಿಂಗ್ ಶಾಸ್ತ್ರಿಗಳು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಗ್ರಾಮದವರು ಎನ್ನುವುದು ನಮಗೆ ಹೆಮ್ಮೆ ಎಂದರು. ಚಿಕ್ಕೋಡಿ ಪಟ್ಟಣದಲ್ಲಿ ನಾಟಕರಾಗಿದ್ದಾರೆ, ಶಿವಲಿಂಗ ಶಾಸ್ತ್ರ ಅಂತೆ. ಬಾಂಬೆ ಗೊತ್ತಿಲ್ಲ, ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿನೇ ಅವರು 19 ನಾಟಕಗಳನ್ನ ಬರೆದಿದ್ರು. ಆವಾಗ ತ್ರಿವರ್ಣ ಧ್ವಜ ಅಂತ ಒಂದು ನಾಟಕ ಬರೀತಾರೆ, ಸ್ವಾತಂತ್ರ್ಯಕ್ಕಿಂತ ಮೊದಲೇ. ಆಗಿನ ನಾಟಕಗಳು ದೇಶಾಭಿಮಾನವನ್ನು ಧರ್ಮಾಭಿಮಾನವನ್ನು ತುಂಬ ಒಂದು ನಾಟಕಗಳನ್ನ ಬರೆದು ಆಡ್ತಿದ್ರು. ಅಂತಹ 19 ನಾಟಕಗಳನ್ನ ಬರೆದಂಥವು ಚಿಕ್ಕೋಡಿಯ ಶಿವಲಿಂಗ ಶಾಸ್ತ್ರಿಗಳು. ಹೀಗಾಗಿ ಚಿಕ್ಕೋಡಿಗೂ ಮತ್ತು ನಾಟಕಗಳಿಗೂ ಭಾಳ ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿಯ ಏರಿಗೆ ಬಾಳಪ್ಪನವರು ಕೂಡ ನಾಟಕ ಕಂಪನಿಗಳನ್ನು ಹುಟ್ಟು ಹಾಕಿ ಸ್ವತಃ ಬಸವೇಶ್ವರರ ಪಾತ್ರವನ್ನು ಮಾಡಿ ಬಸವಣ್ಣವರು ಏನು 12 ಶತಮಾನದಲ್ಲಿ ಯಾವ ರೀತಿಯಾಗಿ ಮಾಡಿದರು ಅದು ನಾಟಕದ ಮುಖಾಂತರವಾಗಿ ತೋರಿಸೋ ಕೆಲಸವನ್ನು ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ನಾಟಕ ಕಂಪನಿಯಲ್ಲಿ ಏರಿಗೆ ಬಾಳಪ್ಪನವರು ಆ ಪಾತ್ರಗಳನ್ನು ಮಾಡ್ತಿದ್ರು ಅಂತಕ್ಕಂಥದ್ದು ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಈಗ ದಂಡಿನವರು ಮಾತು ಹೇಳಿದರು, ಚಿಕ್ಕೋಡಿಯ ತಾಲೂಕಿನಲ್ಲಿ ಬಹಳಷ್ಟು ಕಲಾವಿದರು ಇದ್ದಾರೆ ಮತ್ತು ನಾಟಕಗಳು ಬರೀತಕ್ಕಂಥವ್ರು ಇದ್ದಾರೆ. ಹೀಗಾಗಿ ಇಲ್ಲೇ ಬರತಕ್ಕಂಥ ಕಲಾವಿದರ ನಾಟಕಗಳನ್ನು ನಾವು ಚಿಕ್ಕೋಡಿಯಲ್ಲಿ ಆಡ್ತೀವಿ, ಬೇರೆಯವರು ಬರತಕ್ಕಂಥ ಆಡೋದಿಲ್ಲ. ಈ ಕಲಾ ಇಲ್ಲಿಯ ಲೇಖಕರಿಗೆ ನಾವು ಬಹಳಷ್ಟು ಗೌರವವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಮೊನ್ನೆ ಹೇಳಿದರು. ಇವತ್ತು ಕೂಡ ನಿಮಗೆ ಹೇಳಿದ್ದಾರೆ, ಚಿಕ್ಕೋಡಿ ಅವರು ಚಿಕ್ಕೋಡಿಯ ಜನತೆಯನ್ನು ಚಿಕ್ಕೋಡಿಯ ನೆಲವನ್ನು ನಂಬಿಕೊಂಡು ಬಂದಿದ್ದಾರೆ. ಹೀಗಾಗಿ ಅವರನ್ನು ಪ್ರೋತ್ಸಾಹಿಸುವ ಗೌರವಿಸುವಂಥ ಕೆಲಸ ಚಿಕ್ಕೋಡಿ ಜನರಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಉದ್ಘಾಟನೆಗೆ ನಮ್ಮನ್ನು ಕರೆದಕ್ಕಾಗಿ ಇವತ್ತು ಆ ಮಂಡಲದ ಅಧ್ಯಕ್ಷ ದಂಡಿನವರಿಗೆ ಎಲ್ಲ ಕಲಾವಿದರಿಗೆ ತಮಗೆಲ್ಲ ವಂದಿಸಿ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾರೆ. ಕಲಾವಿದ ಭರತ್ ಕಲಾಚಂದ್ರ ಮಾತನಾಡಿ, ಪ್ರೇಕ್ಷಕರ ಕೊರತೆಯಿಂದ ನಾಟಕ ಕಂಪನಿಗಳು ಅಳವಿನಂಚಿನಲ್ಲಿದ್ದು ಕಲಾವಿದರ ಬದುಕು ದುಸ್ತರವಾಗಿದೆ. ರಂಗಭೂಮಿ ಕಲಾವಿದರು ಪರದೆ ಮುಂದೆ ಶ್ರೀಮಂತರು, ಆದರೆ ಅವರ ನೈಜ ಬದುಕು ಕಷ್ಟಕರವಾಗಿದೆ. ನಾಟಕ ಅಕಾಡೆಮಿ ಇಂತಹ ಬಡ ನಾಟಕ ಕಂಪನಿಗಳಿಗೆ ಆರ್ಥಿಕ ನೆರವು ನೀಡುವ ಕೆಲಸ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಾವಿದರು ಶ್ರೀಮಂತರ ವೇದಿಕೆ ಮೇಲೆ ಆ ಕಲಾವಿದರು ಸ್ಟೇಜ್ ಮೇಲೆ ಇಳಿದ ನಂತರ ಅವರ ಪರಿಪಾಠ ಹೇಳೋದು ಬಹಳ ಕಷ್ಟದಾಯಕ. ಅವರ ಬಡತನ ಇರಬಹುದು, ಅವರ ಆರ್ಥಿಕ ತೊಂದರೆ ಇರಬಹುದು. ಅದಕ್ಕೆ ಆ ಕಲಾವಿದರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟ ಪ್ರೇಕ್ಷಕನ ಕರೆಸಿ ಇಲ್ಲಿ ಕುಳಿತು ನಾಟಕ ನೋಡುವಂತ ಒಂದು ಕಾರ್ಯವನ್ನ ತಾವೆಲ್ಲ ಮಾಡ್ರಿ. ಅದನ್ನು ಚಿಕ್ಕೋಡಿ ಜನ ಮಾಡ್ತಾರಂತ ಆಶಿಸುತ್ತಾ ಕಲಾವಿದರನ್ನ ಬೆಳೆಸೋಣ, ಕಲೆಯನ್ನ ಉಳಿಸೋಣ, ರಂಗಭೂಮಿಗೆ ನಾವೆಲ್ಲ ಪ್ರಚೋದನೆ ನೀಡುವಂತ ಆಶಿಸುತ್ತಾ ತಮ್ಮೆಲ್ಲರೊಂದಿಗೆ. ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಂದಕುಮಾರ್ ಪಾಟೀಲ್, ನಾಟಕ ಕಂಪನಿ ಮಾಲೀಕ ಮಂಟೇಶ್ ದಂಡಿನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎ ಖಡ್, ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಜಿತ್ ಬೀರಣ್ಣವರ್, ಎಸ್ಎನ್ ತೆಗ್ಗಿಹಳ್ಳಿ, ಹಿರಿಯ ಕಲಾವಿದ ಎಂಆರ್ ದರ್ಬಾರೆ, ಎಸ್ಎಸ್ ಕೌಲಾಪುರೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗಿರೀಶ್ ಬಿಸಲ್ ನಾಯಕ್ ವಂದಿಸಿದರು.